ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಇಸ್ ಸ್ವಪ್ನಾಸ್ ಟ್ಯುಟೋರಿಯಲ್ ಸೊ ನೀವಿನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನಾನು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಸಿಕ್ಸ್ ಎಮ್ ಬಿ ಕಾಮ್ನ ಐ ಎ ಎಸ್ ಟು ಅನ್ನೋ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಸೊ ಅದರಲ್ಲಿ ಚಾಪ್ಟರ್ ತ್ರೀ ಬಂದು ಅಕೌಂಟಿಂಗ್ ಆ್ಯಂಡ್ ರಿಪೋರ್ಟಿಂಗ್ ಆಫ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳಿ ಸೊ ಈ ಒಂದು ವೀಡಿಯೋದಲ್ಲಿ ಪಾರ್ಟ್ ಒನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಸೊ ಪಾರ್ಟ್ ಒನ್ನ ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮುಂಚೆ ಸೊ ತುಂಬ ಜನ ಗೊತ್ತಿದೆ ಏನು ಅಂದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಇನ್ನೊಂದು ಯೂಟ್ಯೂಬ್ ಚಾನಲ್ ಯಾವುದು ಅಂದ್ರೆ ಸ್ವಪ್ನ ಗೌಡ ವ್ಲಾಗ್ಸ್ ಅಂತ ಹೇಳಿ ಸೊ ಅದರಲ್ಲಿ ಇನ್ನೂ ವೀಡಿಯೋಸ್ ಸ್ವಲ್ಪ ವೀಡಿಯೋಸ್ ಅಷ್ಟೇ ಅಪ್ಲೋಡ್ ಮಾಡಿದ ಅದು ಇನ್ನೂ ಇವಾಗಿಂದ ವೀಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದೀನಿ ಸೊ ಈ ಒಂದು ಚಾನಲ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಿದಿರೋ ಪ್ಲೀಸ್ ಆ ಒಂದು ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಿದ್ದೀನಿ ಆ ಒಂದು ಚಾನಲ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಸೊ ಅಲ್ಲೋಗಿ ಲಿಂಕ್ನ ಪ್ರೆಸ್ ಮಾಡಿ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಿದ್ದೀನಿ ಸೊ ಈ ಒಂದು ವೀಡಿಯೋದಲ್ಲಿ ಚಾಪ್ಟರ್ ತ್ರೀ ಪಾರ್ಟ್ ಒನ್ ಅಲ್ವಾ ಎಕ್ಸ್ಪ್ಲೈನ್ ಮಾಡ್ತಿರೋದು ಸೊ ಅದರಲ್ಲಿ ಇಂಪಾರ್ಟೆಂಟ್ ಡೆಫಿನೇಷನ್ಸ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಸೊ ಇಂಪಾರ್ಟೆಂಟ್ ಡೆಫಿನೇಷನ್ಸಲ್ಲಿ ಫಸ್ಟ್ ಒನ್ ಏನು ಅಂದರೆ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಸೊ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅಂದರೆ ಏನು ಅಂದರೆ ಸೊ ಇಲ್ಲಿ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅಂದರೆ ಏನು ಅಂದರೆ ಇದೊಂದು ಕಾಂಟ್ರ್ಯಾಕ್ಟ್ ಓಕೆನಾ ಟು ರೈಸ್ ದಿ ಫಿನಾನ್ಷಿಯಲ್ ಅಸೆಟ್ಸ್ ಆಫ್ ಒನ್ ಕಂಪನಿ ಆ್ಯಂಡ್ ದಿ ಫಿನಾನ್ಷಿಯಲ್ ಲಾಬಿಲಿಟೀಸ್ ಆಫ್ ದಿ ಅನದರ್ ಕಂಪನಿ ಅಥವಾ ಅನದರ್ ಎನ್ ಟಿ ಟಿ ಅಂತಾನೆ ಹೇಳಿ ಹೇಳ್ತೀವಿ ಓಕೆನಾ ಅಂದರೆ ಇದೊಂದು ಕಾಂಟ್ರಾಕ್ಟ್ ಯಾವ ರೀತಿ ಕಾಂಟ್ರಾಕ್ಟ್ ಅಂದರೆ ಸೊ ಯಾವ ರೀತಿ ಕಾಂಟ್ರಾಕ್ಟ್ ಅಂದರೆ ಫೈನಾನ್ಷಿಯಲ್ ಅಸೆಟ್ಸ್ ಆಫ್ ದಿ ಒನ್ ಕಂಪನಿನ ರೈಸ್ ಮಾಡೋದು ಆ್ಯಂಡ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅಥವಾ ಫೈನಾನ್ಷಿಯಲ್ ಲಯಾಬಿಲಿಟೀಸ್ ಆಫ್ ದಿ ಅನದರ್ ಕಂಪನಿ ಅಂತ ಹೇಳಿ ಕರಿತೀವಿ ಓಕೆನಾ ಅದನ್ನು ನಾವು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅಂತೀವಿ ಇನ್ನು ಫೈನಾನ್ಷಿಯಲ್ ಅಸೆಟ್ಸ್ ಅಂದರೆ ಏನೇನೆಲ್ಲ ಇನ್ಕ್ಲೂಡ್ ಆಗುತ್ತೆ ಅನ್ನೋದನ್ನ ಮಾತ್ರ ಇಲ್ಲಿ ಹೇಳೋದು ಓಕೆನಾ ಕ್ಯಾಶ್ ಆಗಿರ್ಬೋದು ಬ್ಯಾಲೆನ್ಸ್ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಆಗಿರ್ಬೋದು ಇವಾಗ ಕಂಪನಿ ಕ್ಯಾಶ್ ಆಗಿರ್ಬೋದು ಬ್ಯಾಂಕ್ ಬ್ಯಾಲೆನ್ಸ್ ಆಗಿರ್ಬೋದು ಅದು ಇನ್ಕ್ಲೂಡ್ ಆಗುತ್ತೆ ಅಥವಾ ಬೇರೆ ಕಡೆ ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡಿ ಶೇರ್ಸಿಂದ ಏನಾದರೂ ಅಮೌಂಟ್ ಬಂತು ಅಂದರೆ ಅದು ಕೂಡ ಫೈನಾನ್ಷಿಯಲ್ ಅಸೆಟ್ ಅಸೆಟ್ಸ್ ಅಂತಲೇ ಹೇಳಿ ಕನ್ಸಿಡರ್ ಆಗುತ್ತೆ ಅಥವಾ ಬೇರೆ ಕಂಪ್ನಿಯಿಂದ ಏನಾದರೂ ಅಮೌಂಟ್ ರಿಸೀವ್ ಮಾಡಿದ್ರೆ ಯಾವುದಾದ್ರು ಒಂದು ಪರ್ಪಸ್ಗೆ ಅಮೌಂಟ್ನ ರಿಸೀವ್ ಮಾಡಿದ್ರೆ ಅದನ್ನು ಕೂಡ ನಾವು ಫಿನಾನ್ಷಿಯಲ್ ಅಸೆಟ್ಸ್ ಅಂತಲೇ ಹೇಳಿ ಟ್ರೀಟ್ ಮಾಡ್ತೀವಿ ಓಕೆನಾ ಈಗ ಫಿನಾನ್ಷಿಯಲ್ ಲ್ಯಾಬಿಲಿಟೀಸ್ ಅಂದರೆ ಏನು ಅಂದರೆ ಬೇರೆ ಕಂಪನಿ ನಮ್ಮ ಕಂಪ್ನೀಲಿರೋ ಶೇರ್ಸ್ನ ಪರ್ಚೇಸ್ ಮಾಡಿದರೆ ಅವ್ರಿಗೆ ಡಿವಿಡೆಂಡ್ ಕೊಡ್ತಾರಲ್ವ ಇವಾಗ ನಮ್ಮ ಕಂಪ್ನಿ ಏನೋ ಒಂದು ಬೇರೆಯವ್ರ ಕಂಪ್ನಿಯಿಂದ ಶೇರ್ಸ್ನ ಪರ್ಚೇಸ್ ಮಾಡಿದರೆ ಅವ್ರಿಗೆ ನಾವು ಡಿವಿಡೆಂಡ್ ಕೊಡಬೇಕು ಅಂದರೆ ಅದು ಫೈನಾನ್ಷಿಯಲ್ ಲ್ಯಾಬಿಲಿಟೀಸ್ ಆಗುತ್ತೆ ಬೇರೆ ಕಂಪ್ನಿಗೆ ಏನಾದರೂ ಕ್ಯಾಶ್ ಏನಾದರೂ ಕೊಡಬೇಕು ಅಂದರೆ ಅದು ಕೂಡ ಫಿನಾನ್ಷಿಯಲ್ ಲ್ಯಾಬಿಲಿಟೀಸ್ ಆಗುತ್ತೆ ಕ್ರೆಡಿಟ್ ಆಸ್ ಆಗಿರ್ಬೋದು ಬಿಲ್ಸ್ ಪೇಯಬಲ್ ಆಗಿರ್ಬೋದು ಇವ್ರಿಗೆಲ್ಲ ಏನಾದರೂ ಪೇ ಮಾಡಬೇಕು ಅಂದರೆ ಅದು ಕೂಡ ಫಿನಾನ್ಷಿಯಲ್ ಲ್ಯಾಬಿಲಿಟೀಸ್ ಅಂತಲೇ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಓಕೆನಾ ನೆಕ್ಸ್ಟ್ ಈಕ್ವಿಟಿ ಶೇರ್ಸ್ ಆರ್ ಇನ್ಸ್ಟ್ರೂಮೆಂಟ್ ಸೊ ಇಲ್ಲಿ ಈಕ್ವಿಟಿ ಶೇರ್ಸ್ ಆರ್ ಇನ್ಸ್ಟ್ರೂಮೆಂಟ್ ಅಂದರೆ ಕಂಪನಿ ಸ್ಟಾರ್ಟ್ ಮಾಡಿದಾಗ ಕ್ಯಾಪಿಟಲ್ಗೋಸ್ಕರ ಶೇರ್ಸ್ನ ಇಶ್ಯೂ ಮಾಡ್ತಾರಲ್ವಾ ಅದು ಆ ಒಂದು ಈಕ್ವಿಟಿ ಶೇರ್ಸ್ ಮೇಲೆ ಡಿವಿಡೆಂಡ್ ಕೊಟ್ಟರೆ ಅದನ್ನ ಈಕ್ವಿಟಿ ಶೇರ್ಸ್ ಇನ್ಸ್ಟ್ರೂಮೆಂಟ್ ಅಂತ ಹೇಳಿ ನಾವು ಕರಿತೀವಿ ಇನ್ನು ನೆಕ್ಸ್ಟ್ ಒಂದು ಬಂದು ಫೇರ್ ವ್ಯಾಲ್ಯೂ ಫೇರ್ ವ್ಯಾಲ್ಯೂ ಅಂದ್ರೆ ಏನು ಅಂದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದಿ ಶೇರ್ಸ್ ಏನಿದೆ ಅದನ್ನ ನಾವು ಫೇರ್ ವ್ಯಾಲ್ಯೂ ಅಂತೀವಿ ಅಥವಾ ಮಾರ್ಕೆಟ್ ಪ್ರೈಸ್ ನ ಫೇರ್ ವ್ಯಾಲ್ಯೂ ಅಂತೀವಿ ಇಲ್ಲ ಅಂದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಅಂದರೆ ಈಗ ಕ್ಯಾಶ್ ಇಲ್ಲ ಅಂದರೆ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅಥವಾ ಪಿ ವಿ ಬೇಸಸ್ ಮೇಲೆ ಏನಾದ್ರು ಎಕ್ಸ್ಚೇಂಜ್ ಮಾಡ್ಬೋದಲ್ವಾ ಅದನ್ನು ಕೂಡ ನಾವು ಫೇರ್ ವ್ಯಾಲ್ಯೂ ಅಂತ ಹೇಳಿ ಕರಿತೀವಿ ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ನೀವು ನೋಡೋದಾದರೆ ಡಿರೈವೇಟಿವ್ ಸೊ ಅಂದರೆ ಏನು ಅಂದರೆ ದ ವ್ಯಾಲ್ಯೂ ಇಸ್ ಡಿರೈವ್ ಫ್ರಮ್ ಅಂಡರ್ಲೇಯಿಂಗ್ ಅಸೆಟ್ಸ್ ಸೊ ಲೇಯಿಂಗ್ ಅಸೆಟ್ಸ್ ಬೇಸಿಸ್ ಮೇಲೆ ವ್ಯಾಲ್ಯೂ ಏನಾದರೂ ಡಿರೈವ್ ಆದರೆ ಅದನ್ನ ನಾವು ಡಿರೈವೇಟಿವ್ಸ್ ಅಂತ ಹೇಳಿ ಕರಿತೀವಿ ಸೊ ಇದರಲ್ಲಿ ಸ್ವಲ್ಪ ಟೈಪ್ಸ್ ಇದೆ ಫಸ್ಟ್ ಟೈಪ್ ಏನು ಅಂದರೆ ಫಾರ್ವರ್ಡ್ ಕಾಂಟ್ರಾಕ್ಟ್ ಸೊ ಇಲ್ಲಿ ಫಾರ್ವರ್ಡ್ ಕಾಂಟ್ರಾಕ್ಟ್ ಅಂದರೆ ಏನು ಅಂದರೆ ಇಲ್ಲಿ ಕಾಂಟ್ರಾಕ್ಟ್ ಬಿಟ್ವೀನ್ ದಿ ಟೂ ಪಾರ್ಟೀಸ್ ಕಾಂಟ್ರಾಕ್ಟ್ ಅನ್ನೋದು ನಡೆಯುತ್ತೆ ಯಾವುದು ಅಂದರೆ ಎಕ್ಸಾಂಪಲ್ ಬೈಯರ್ ಆಗಿರ್ಬೋದು ಅಥವಾ ಸೆಲ್ ಆಗಿರ್ಬೋದು ಬೈ ಆಗಿರ್ಬೋದು ಅಥವಾ ಸೇಲ್ ಆಫ್ ಅಸೆಟ್ಸ್ ಯಾವ ಬೇಸಿಸ್ ಮೇಲೆ ಅಂದರೆ ಪ್ರೀ ಡಿಟರ್ಮೈಂಡ್ ವ್ಯಾ ವ್ಯಾಲ್ಯೂ ಬೇಸಿಸ್ ಮೇಲೆ ಏನಾದ್ರು ಆಯಿತು ಅಂದರೆ ಅದು ಫಾರ್ವರ್ಡ್ ಕಾಂಟ್ರಾಕ್ಟ್ ಫ್ಯೂಚರ್ ಕಾಂಟ್ರಾಕ್ಟ್ ಅಂದರೆ ಇಲ್ಲೂ ಕೂಡ ಟೂ ಪಾರ್ಟೀಸ್ ಮಧ್ಯೆ ಟ್ರಾನ್ಸಾಕ್ಷನ್ ಅನ್ನೋದಾಗುತ್ತೆ ಯಾವಾಗ ಆಗುತ್ತೆ ಅಂದರೆ ಟು ಬೈ ಅಥವಾ ಸೆಲ್ ದ ಅಸೆಟ್ಸ್ ಇನ್ ಅ ಫ್ಯೂಚರ್ ಡೇ ಫ್ಯೂಚರ್ ಡೇಸಲ್ಲಿ ಬೈ ಮಾಡ್ತೀವಿ ಅಥವಾ ಸೆಲ್ ಮಾಡ್ತೀವಿ ಅಸೆಟ್ಸ್ ಅನ್ನೋ ಬೇಸಿಸ್ ಮೇಲೆ ಕಾಂಟ್ರಾಕ್ಟ್ ಅನ್ನೋದಾಗುತ್ತೆ ಓಕೆನಾ ಇನ್ನು ನೆಕ್ಸ್ಟ್ ಬಂದು ಆಪ್ಷನ್ಸ್ ಸೊ ಆಪ್ಷನ್ಸ್ ಅಂದರೆ ಏನು ಅಂದರೆ ಅಗ್ರಿಮೆಂಟ್ ಬಿಟ್ವೀನ್ ದ ಟೂ ಪಾರ್ಟೀಸ್ ಟ್ರಾನ್ಸಾಕ್ಷನ್ ಆಫ್ ಅನ್ ಅಸೆಟ್ಸ್ ಇನ್ ದ ಪ್ರೆಸೆಂಟ್ ಅಥ್ ಪ್ರೆಸೆಂಟ್ ಪ್ರೈಸ್ ಆಫ್ ದಿ ಡೇ ಸೊ ಅಂದರೆ ಏನು ಅಂದರೆ ಇಲ್ಲಿ ಆಪ್ಷನ್ಸ್ ಅಂದರೆ ಟೂ ಪಾರ್ಟೀಸ್ ಮಧ್ಯೆ ಟ್ರಾನ್ಸಾಕ್ಷನ್ ಆಗುತ್ತೆ ಪ್ರೆಸೆಂಟ್ ವ್ಯಾಲ್ಯೂ ಬೇಸಿಸ್ ಮೇಲೆ ಇನ್ನು ಸ್ವಾಪ್ಸ್ ಅಂದರೆ ಟೂ ಪಾರ್ಟೀಸ್ ಎಕ್ಸ್ಚೇಂಜ್ ಕ್ಯಾಶ್ ಫ್ಲೋ ಫ್ರಮ್ ಡಿಫ್ರೆಂಟ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳಿ ಕರಿತೀವಿ ಇಲ್ಲಿ ಟೂ ಪಾರ್ಟೀಸ್ ಮಧ್ಯೆ ಟ್ರಾನ್ಸಾಕ್ಷನ್ಸ್ ಅನ್ನೋದಾಗಿರುತ್ತೆ ಕ್ಯಾಶ್ ಫ್ಲೋ ಎಕ್ಸ್ಚೇಂಜ್ ಆಗಿರುತ್ತೆ ಫ್ರಮ್ ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ಸ್ ಅನ್ನೋದು ನಾವು ಸ್ವಾಪ್ಸ್ ಅಂತ ಹೇಳಿ ಕರಿತೀವಿ ಸೊ ಇಲ್ಲಿಗೆ ಥಿಯರಿ ಪಾರ್ಟ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಇವಾಗ ಪ್ರಾಬ್ಲಮ್ಸ್ಗಳನ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ ಸೊ ಇಲ್ಲ ಬಂದ್ಬಿಟ್ಟು ಈ ಒಂದು ಚಾಪ್ಟರಲ್ಲಿ ನಿಮಗೆ ಕೇಸ್ ಫೋರ್ವರೆಗೂ ಪ್ರಾಬ್ಲಮ್ಸ್ ಅನ್ನೋದು ಇರುತ್ತೆ ಕೇಸ್ ಒನ್ ಟೂ ತ್ರೀ ಫೋರ್ ಅಂತ ಹೇಳಿ ಫೋರ್ ಕೇಸಸಲ್ಲಿ ಪ್ರಾಬ್ಲಮ್ಸ್ ಅನ್ನೋದನ್ನು ನೀವು ಸಾಲ್ವ್ ಮಾಡ್ತಾ ಹೋಗ್ತೀರಾ ಸೊ ನಾಲ್ಕು ಕೇಸ್ ಕೂಡ ತುಂಬಾ ಈಸಿ ಪ್ರಾಬ್ಲಮ್ಸ್ಗಳೇ ಆದರೆ ಅರ್ಥ ಮಾಡ್ಕೊಂಡ್ರೆ ಈಸಿ ಅಂದರೆ ಕಷ್ಟ ಅಷ್ಟೇ ಸೊ ಈ ಒಂದು ವೀಡಿಯೋದಲ್ಲಿ ಕೇಸ್ ಒನ್ ಪ್ರಾಬ್ಲಮ್ನ ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನೋಡ್ಬೋದು ಕೆ ಎಸ್ ಒನ್ ಬಂದುಬಿಟ್ಟು ಏನು ಅಂದರೆ ಕಾಂಟೆನ್ಜನ್ ಸೆಟಲ್ಮೆಂಟ್ ಪ್ರಾವಿಷನ್ಸ್ ಅಂತ ಹೇಳಿ ಕೆ ಎಸ್ ಒನ್ ಸೊ ಇದು ಎಸ್ ಒನ್ ಅಂತಲೇ ನಿಮ್ಗೆ ಯಾವ ರೀತಿ ಗೊತ್ತಾಗುತ್ತೆ ಅಂತ ನಾನು ಇನ್ನು ಮುಂದಕ್ಕೆ ಹೇಳ್ತಾ ಹೋಗ್ತೀನಿ ಸೊ ಇವಾಗ ನಾವು ಫಸ್ಟ್ ಕ್ವಶನ್ ನೋಡ್ಬಿಡೋಣ ಎಕ್ಸ್ ಲಿಮಿಟೆಡ್ ಶೇರ್ಸ್ ಈಸ್ ಕರೆಂಟ್ಲಿ ಪ್ರೈಸ್ ರುಪೀಸ್ ಫೈವ್ ಸಿಕ್ಸ್ಟಿ ಪರ್ ಶೇರ್ ಮಿಸ್ಟರ್ ಎ ಎಂಟರ್ಸ್ ಇನ್ ಟು ಅ ಕಾಂಟ್ರಾಕ್ಟ್ ವಿತ್ ಮಿಸ್ಟರ್ ಬಿ ವೇರ್ ಆಫ್ಟರ್ ತ್ರೀ ಮಂತ್ಸ್ ಮಿಸ್ಟರ್ ಬಿ ಸೆಲ್ಸ್ ಫೈವ್ ತೌಸಂಡ್ ಇಕ್ವಿಟಿ ಶೇರ್ಸ್ ಆಫ್ ಎಕ್ಸ್ ಲಿಮಿಟೆಡ್ ಅಟ್ ಫೈ ಸಿಕ್ಸ್ಟಿ ಪರ್ ಶೇರ್ ಆ್ಯಸ್ ದಿ ಬ್ಯಾಲೆನ್ಸ್ ಶೀಟ್ ಮಾರ್ಕೆಟ್ ಪ್ರೈಸ್ ಆಫ್ ಎಕ್ಸ್ ಲಿಮಿಟೆಡ್ ಈಕ್ವಿಟಿ ಶೇರ್ಸ್ ಇಸ್ ರುಪೀಸ್ ಸಿಕ್ಸ್ ಹಂಡ್ರೆಡ್ ಪರ್ ಶೇರ್ ಇವ್ಯಾಲೇ ವೈಟ್ ದ ಇಂಪ್ಯಾಕ್ಟ್ ಆಫ್ ದಿಸ್ ಕಾಂಟ್ರಾಕ್ಟ್ ಬಿಟ್ವೀನ್ ದಿ ಟೂ ಪಾರ್ಟೀಸ್ ಅಂತ ಹೇಳಿ ಕರೀತಾರೆ ಅಂದರೆ ಇಲ್ಲಿ ಕಾಂಟೆನ್ಸೆಂಟ್ ಸೆಟಲ್ಮೆಂಟ್ ಪ್ರೊವಿಷನ್ಸ್ ಅಂದರೆ ಈ ರೀತಿ ಕೊಡ್ತಾರೆ ಇಂಪ್ಯಾಕ್ಟ್ ಆಫ್ ಟೂ ಕಾಂಟ್ರಾಕ್ಟ್ ಟೂ ಕಾಂಟ್ರಾಕ್ಟ್ ಮಧ್ಯೆ ಏನು ಇಂಪ್ಯಾಕ್ಟ್ ಆಯಿತು ಅಂದರೆ ಇವಾಗ ಬೈಯರ್ಗೆ ಯಾವ ರೀತಿ ಇಂಪ್ಯಾಕ್ಟ್ ಆಯಿತು ಆ್ಯಂಡ್ ಸೆಲ್ಲರ್ಗೆ ಯಾವ ರೀತಿ ಇಂಪ್ಯಾಕ್ಟ್ ಆಯಿತು ಅಂತ ಹೇಳಿ ನಮಗಿಲ್ಲಿ ಒಂದು ಥಿಯರಿ ವೈಸ್ ಬರ್ದೇ ತೋರಿಸಬೇಕಾಗುತ್ತೆ ಇದು ಫಸ್ಟ್ ಕೇಸು ಓಕೆನಾ ಥಿಯರಿ ವೈಸ್ ಬರೀ ಅಂದರೆ ನನಗೆ ಫಸ್ಟ್ ಕೇಸು ಅದು ಏನೇನೆಲ್ಲ ಇಂಪ್ಯಾಕ್ಟ್ ಆಗಿದೆ ಬೈಯರ್ಗೇನು ಇಂಪ್ಯಾಕ್ಟ್ ಆಗಿದೆ ಆ್ಯಂಡ್ ಸೆಲ್ಲರ್ಗೇನು ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳಿ ಬರೀತೀರ ಅಷ್ಟೇ ಓಕೆನಾ ಸೊ ನೀವು ಕ್ವಶನ್ನ ನೀಟಾಗಿ ಅಬ್ಸರ್ವ್ ಮಾಡೋದಾದರೆ ಎಕ್ಸ್ಲಿಮೆಟೆಡ್ ಅವ್ರ ಹತ್ರ ಒಂದು ಶೇರ್ ಇರುತ್ತೆ ಅದು ಎಷ್ಟು ಶೇರ್ ಕರೆಂಟ್ಲಿ ಪ್ರೈಸ್ ಎಷ್ಟಿತ್ತು ಅಂದರೆ ಅವಾಗ ಫೈವ್ ಸಿಕ್ಸ್ಟಿ ಪರ್ ಶೇರ್ ಅಂತ ಹೇಳಿ ಇತ್ತು ಓಕೆನಾ ಮಿಸ್ಟರ್ ಎ ಏನು ಮಾಡ್ತಾರೆ ಅಂದರೆ ಬಿ ಜೊತೆಗೆ ಕಾಂಟ್ರ್ಯಾಕ್ಟ್ ಮಾಡ್ಕೊಳ್ತಾರೆ ಏನು ಅಂದರೆ ಮಿಸ್ಟರ್ ಬಿ ಬಂದುಬಿಟ್ಟು ಫೈ ತೌಸಂಡ್ ಶೇರ್ಸ್ನ ಸೆಲ್ ಮಾಡ್ತಾರೆ ಎಷ್ಟು ರೂಪಾಯಿಗೆ ಅಂದರೆ ಫೈ ಸಿಕ್ಸ್ಟಿ ಪರ್ ಶೇರ್ ಹಂಗೆ ಫೈವ್ ತೌಸಂಡ್ ಶೇರ್ಸ್ನ ಮಿಸ್ಟರ್ ಎಗೆ ಸೆಲ್ ಮಾಡಿಬಿಡ್ತಾರೆ ಬಟ್ ಬ್ಯಾಲೆನ್ಸ್ ಶೀಟ್ ಡೇಟ್ ಅಥವಾ ಪ್ರೈಸ್ ಅವತ್ತು ಪ್ರೈಸ್ ನಾವು ಮಾರ್ಕೆಟ್ ಪ್ರೈಸ್ ನೋಡೋದಾದರೆ ಆರುನೂರು ರೂಪಾಯಿ ಇರುತ್ತೆ ಒಂದು ಶೇರ್ ವ್ಯಾಲ್ಯೂ ಬಂದು ಇವಾಗ ಬೈಯರ್ ಯಾರು ಎ ಬಂದ್ಬಿಟ್ಟು ಬೈಯರು ಸೆಲ್ಲರ್ ಯಾರು ಅಂದ್ರೆ ಮಿಸ್ಟರ್ ಬಿ ಬಂದ್ಬಿಟ್ಟು ಸೆಲ್ಲರ್ ಅಲ್ವಾ ಮಿಸ್ಟರ್ ಬಿ ಮಿಸ್ಟರ್ ಬಿ ಸೆಲ್ಸ್ ಅಂತ ಕೊಟ್ಟಿದ್ದಾರೆ ಸೊ ಅದಕ್ಕೆ ಮಿಸ್ಟರ್ ಬಿ ಬಂದ್ಬಿಟ್ಟು ಸೆಲ್ಲರ್ ಇವಾಗ ಬೈಯರ್ ಏನಾಗಿತ್ತು ಅಂದ್ರೆ ಮಿಸ್ಟರ್ ಬಿ ಬಂದ್ಬಿಟ್ಟು ಫೈವ್ ಸಿಕ್ಸ್ಟಿ ರುಪೀಸ್ ಹಂಗೆ ಸೆಲ್ ಮಾಡಿದ್ದಾರೆ ಅದೇ ಮಿಸ್ಟರ್ ಎ ಬಂದ್ಬಿಟ್ಟು ಫೈವ್ ಸಿಕ್ಸ್ಟಿ ರುಪೀಸ್ ಹಂಗೆ ಬೈ ಮಾಡಿದ್ದಾರೆ ಬಿ ಇಂದ ಓಕೆನಾ ಬಟ್ ಇವ್ರು ಬೈ ಮಾಡೋಷ್ಟ ಮಾರ್ಕೆಟ್ ಪ್ರೈಸ್ ಏನಾಯಿತು ಅಂದರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಮಾರ್ಕೆಟ್ ಪ್ರೈಸ್ ಆಗೋಯಿತು ಸಡನ್ನಾಗಿ ಅಂದರೆ ಇನ್ಕ್ರೀಸ್ ಆಗಿದೆ ಇವಾಗ ಮಿಸ್ಟರ್ ಎಗೆ ಪ್ರಾಫಿಟ್ ಆಯಿತು ಬಟ್ ಮಿಸ್ಟರ್ ಬಿಗೆ ಸೇಲ್ ಮಾಡಿರೋದು ಎಷ್ಟಕ್ಕೆ ಫೈ ಸಿಕ್ಸ್ಟಿಗೆ ಒಂದು ಸೇಲ್ ಮಾಡಿಬಿಟ್ಟು ಅವನೇ ಅವರ ಒಂದು ಮಾರ್ಕೆಟ್ ಪ್ರೈಸು ಒಂದು ಸ್ವಲ್ಪ ಜಾಸ್ತಿ ಆಗೋರ್ಗು ಅವ್ರು ಕಾದಿದ್ರೆ ಅವ್ರಿಗೆ ಪ್ರಾಫಿಟ್ ಬರ್ತಿತ್ತು ಇವಾಗ ಏನಾಗಿದೆ ಅಂದರೆ ಅವರಿಗೆ ಲಾಸ್ ಆಗಿದೆ ಎಷ್ಟು ರೂಪಾಯಿ ಲಾಸ್ ಆಗಿದೆ ಫಾರ್ಟಿ ರುಪೀಸು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಫೈವ್ ಸಿಕ್ಸ್ಟಿ ಮೈನಸ್ ಸಿಕ್ಸ್ ಹಂಡ್ರೆಡ್ ಮಾಡಿದ್ರೆ ಫಾರ್ಟಿ ಇವ್ರಿಗೆ ಲಾಸ್ ಆಯಿತು ಬಿಗೆ ಬಟ್ ಫಾರ್ಟಿ ರುಪೀಸ್ ಹೇಗೆ ಲಾಭ ಆಯಿತು ಅಂದರೆ ಪ್ರಾಫಿಟ್ ಆಯಿತು ಅಲ್ವಾ ಅದನ್ನು ನೀವು ರಿಟರ್ನ್ ಫಾರ್ಮಲ್ಲಿ ಬರೀತೀರ ಅಷ್ಟೇ ಸೊ ಸಲ್ಯೂಷನ್ ನೀವು ನೋಡಿದರೆ ಇಂಪ್ಯಾಕ್ಟ್ ಆಫ್ ದಿಸ್ ಕಾಂಟ್ರಾಕ್ಟ್ ಫಾರ್ ಮಿಸ್ಟರ್ ಎ ಆ್ಯಂಡ್ ಬಿ ಆ್ಯಸ್ ಫಾಲ್ ಆ್ಯಸ್ ಆನ್ ದಿ ಬ್ಯಾಲೆನ್ಸ್ ಡೇಟ್ ಅಂತ ಹಾಕಿ ಇವಾಗ ಎಕ್ಸ್ಪ್ಲೆನೇಷನ್ ಬರಿತಾ ಹೋಗಬೇಕಾಗುತ್ತೆ ಮಿಸ್ಟರ್ ಎ ಬೈಸ್ ದ ಶೇರ್ಸ್ ಆಫ್ ರುಪೀಸ್ ಫೈವ್ ಸಿಕ್ಸ್ಟಿ ಬಟ್ ದ ಬ್ಯಾಲೆನ್ಸ್ ಡೇರ್ ಶೇರ್ ವ್ಯಾಲ್ಯೂ ವಾ ಸಿಕ್ಸ್ ಹಂಡ್ರೆಡ್ ಅಲ್ವಾ ಫೈವ್ ಸಿಕ್ಸ್ಟಿಗೆ ಬೈ ಮಾಡಿದ್ದಾರೆ ಬಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಮಾರ್ಕೆಟ್ ವ್ಯಾಲ್ಯೂ ಇರುತ್ತೆ ಸೊ ಮಿಸ್ಟರ್ ಎ ಈಸ್ ರಿಸೀವಿಂಗ್ ಅ ಪ್ರಾಫಿಟ್ ಸಿಕ್ಸ್ ಹಂಡ್ರೆಡ್ ಮೈನಸ್ ಫೈವ್ ಸಿಕ್ಸ್ಟಿ ಮಾಡಿದ್ರೆ ಫಾರ್ಟಿ ರುಪೀಸ್ ಪ್ರಾಫಿಟ್ ಅನ್ನೋದು ಸಿಗುತ್ತೆ ಮಿಸ್ಟರ್ ಎಗೆ ಎಷ್ಟು ಶೇರ್ಸ್ನ ಸೆಲ್ ಮಾಡ್ತಿದ್ದಾರೆ ಅಂದರೆ ಫೈವ್ ತೌಸಂಡ್ ಫೈವ್ ತೌಸಂಡ್ ಇಂಟು ಫಾರ್ಟಿ ಮಾಡಿದರೆ ಟೂ ಲ್ಯಾಕ್ ರುಪೀಸ್ ಫಾರ್ಟಿ ಟೂ ಲ್ಯಾಕ್ ರುಪೀಸ್ ಪ್ರಾಫಿಟ್ ಬರುತ್ತೆ ಯಾರಿಗೆ ಅಂದರೆ ಮಿಸ್ಟರ್ ಎಗೆ ಸೊ ಅದಕ್ಕೆ ಅವರ ಬ್ಯಾಲೆನ್ಸ್ ಶೀಟಲ್ಲಿ ಅದು ಫೇವರಬಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ ಈಗ ಪ್ರಾಫಿಟ್ ಆದರೆ ಎಲ್ಲರಿಗೂ ಕೂಡ ಫೇವರಬಲ್ ಅದೇ ಲಾಸ್ ಆದರೆ ಅನ್ಫೇವರಬಲ್ ಅಲ್ಲ ಸೊ ಅದಕ್ಕೆ ಇಲ್ಲಿ ಏನಿದೆಯೋ ಅದನ್ನೇ ಬರಿತೀರ ಬಟ್ ಮಿಸ್ಟರ್ ವಿ ಸೆಲ್ಸ್ ಟಿ ಶೇರ್ಸ್ ಫಾರ್ ರುಪೀಸ್ ಫೈವ್ ಸಿಕ್ಸ್ಟಿ ಬಟ್ ದಿ ಬ್ಯಾಲೆನ್ಸ್ ಶೀಟ್ ಇಟ್ ವಾಸ್ ಸಿಕ್ಸ್ ಹಂಡ್ರೆಡ್ ಇವ್ರಿಗೇನಾಗಿದೆ ಅಂದರೆ ಲಾಸ್ ಸೊ ಲಾಸ್ ಆಫ್ ರುಪೀಸ್ ಟೂ ಲ್ಯಾಕ್ ಇಟ್ ಈಸ್ ಅನ್ಫೇರಬಲ್ ಅಂತ ಹೇಳಿ ಬರೆದು ಈ ಒಂದು ಸಾಲ್ವನ ಕಂಪ್ಲೀಟ್ ಮಾಡ್ಕೊಳ್ತೀರಾ ಓಕೆನಾ ಸೊ ಇಲ್ಲಿಗೆ ಚಾಪ್ಟರ್ ಚಾಪ್ಟರ್ ತ್ರೀ ಪಾರ್ಟ್ ಒನ್ ಅಂತ ಕಂಪ್ಲೀಟ್ ಆಗುತ್ತೆ ಪಾರ್ಟ್ ಟು ಬಂದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅಲ್ಲಿ ಕೇಸ್ ಟೂನ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಗೈಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್